ಪುನೀತ್ಗೆ ರಾಜಕೀಯ ಪ್ರವೇಶಿಸುವ ಇಚ್ಛೆ ಇರಲಿಲ್ಲ, ಅವರ ತಂದೆ ಕೂಡ ಇರಲಿಲ್ಲ. ಬಿಜೆಪಿ ನಾಯಕರ ಆಹ್ವಾನವನ್ನು ತಿರಸ್ಕರಿಸಿದ್ದು ಸುವರ್ಣ ನ್ಯೂಸ್ಗೆ ಪುನೀತ್ ಮ್ಯಾನೇಜರ್ ವಜ್ರೇಶ್ವರಿ ಕುಮಾರ್ ಹೇಳಿಕೆ. ಅವರ ಮ್ಯಾನೇಜರ್ ಹೇಳಿದಂಥ ಮಾತಿದು. ಸುವರ್ಣ ನ್ಯೂಸ್ಗೆ ಪುನೀತ್ ಅವರ ಮ್ಯಾನೇಜರ್ ವಜ್ರೇಶ್ವರಿ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಇಂಗಿತ ಇರಲಿಲ್ಲ ರಾಜಕೀಯಕ್ಕೆ ಬರುವಂಥದ್ದು ಅಂತ ಹೇಳಿ, ರಾಜಕೀಯಕ್ಕೆ ಬರುವಂಥ ಆಸೆ ಇರಲಿಲ್ಲ. ನಿಜವಾಗಲೂ ಅದೊಂದು ಸುದ್ದಿ ಆದದ್ದು ಕೂಡ ತಂದೆಯ ಹಾದಿಯಲ್ಲೇ ಮಗ ಕೂಡ ಹೋದ. ಇಂಥ ಅವಕಾಶಗಳಿದ್ದಾಗ ಅವರು ಅದಕ್ಕೆ ಹೋಗಲಿಲ್ಲ ಅಂತ ಹೇಳಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಫೇಮ್ ಆದ ತಕ್ಷಣ ರಾಜಕೀಯದಲ್ಲಿ ಮಿಂಚುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈಗ ಪುನೀತ್ ಅವರ ಮ್ಯಾನೇಜರ್ ವಜ್ರೇಶ್ವರಿ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಮೋದಿಯನ್ನು ಭೇಟಿಯಾಗಿದ್ದರು ಪುನೀತ್ ಅಂತೇಳಿ. ಹೌದು, ನಾನು ಹೇಳಿದೆ ಯಾವುದೋ ಒಂದು ರಾಜಕೀಯ ಕಾರ್ಯಕ್ರಮಕ್ಕಾಗಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಒಂದು 10-15 ನಿಮಿಷವನ್ನು ಪುನೀತ್ ರಾಜ್ಕುಮಾರ್ಗಾಗಿ ಮೀಸಲಿಡ್ತಾರೆ ನರೇಂದ್ರ ಮೋದಿ ಅವರು. ಬೇರೆ ಯಾವುದೇ ರಾಜಕೀಯ ನಾಯಕರ ಜೊತೆಗೆ ಅಲ್ಲಿ ಫೋಟೋ ತೆಗೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅವರೊಂದು ಪರ್ಸನಲ್ ಮಾತು ಅಲ್ಲೇ ಮಾತಾಡ್ತಾರೆ. ಮೋದಿ ಭೇಟಿ ಮಾಡುವಂತೆಯೂ ಪುನೀತ್ಗೆ ಕೇಳಿಕೊಂಡಿದ್ರು, ಇವರು ಮೋದಿಯವರನ್ನು ಭೇಟಿಯಾಗಿ ಅಂತೇಳಿ. ಹಾಗಾಗಿ ಏರ್ಪೋರ್ಟಲ್ಲೇ ಮೋದಿಯವರನ್ನು ಭೇಟಿಯಾಗ್ತಾರೆ ಪುನೀತ್. ಆ ಒಂದು ಫೋಟೋ, ರಾಜ್ಕುಮಾರ್ ಅವರ ಬಗೆಗಿನ ಒಂದು ಫೋಟೋವನ್ನು ಕೂಡ ಅವರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಒನ್ಸಗೇನ್ ವಜ್ರೇಶ್ವರಿ ಕುಮಾರ್ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕೀಯದ ಬಗ್ಗೆ ಒಂದು ಒಳ್ಳೆಯ ಚರ್ಚೆ ನಡೀತಾ ಇರುತ್ತೆ. ಆದರೂ ಪುನೀತ್ ಅವರಿಗೆ ರಾಜಕೀಯಕ್ಕೆ ಬನ್ನಿ ಅಂತೇಳಿ ಸ್ವತಃ ಪ್ರಧಾನಿ ಮೋದಿಯವರು ಕೂಡ ಆಹ್ವಾನ ಕೊಟ್ಟಿದ್ದ ಬಗ್ಗೆ ಮಾತುಗಳು ಕೇಳಿಬರ್ತದೆ. ಈ ಬಗ್ಗೆ ಮಾತಾಡಿ ನಮ್ಮ ಜೊತೆಗೆ ಪುನೀತ್ ಅವರ ಆಗುಹೋಗುಗಳು ಅಥವಾ ಅವರ ಪರ್ಸನಲ್ ವಿಚಾರಗಳನ್ನು ನೋಡ್ಕೊಳ್ತಂತಹ ರಾಜ್ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಮಾಡಿಸ್ತಾ ಹೋಗೋಣ ಸರ್. ಇವತ್ತು ಪುನೀತ್ ಸರ್ ಏನು ಒಂದು ಅವ್ರ ವ್ಯಕ್ತಿತ್ವ ಅಂತ ನಾವೆಲ್ಲರೂ ಕೂಡ ಗೊತ್ತಾಗಿದೆ, ಗೊತ್ತು ಕೂಡ ಮೋದಿಯವ್ರಿಗೆ ಗೊತ್ತು. ಆದರೆ ಅವರ ಸಮಾಜಮುಖಿ ಕೆಲಸಗಳಿಂದ ಹೆಚ್ಚಾಗಿ ಗುರುಸ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಎಲ್ಲವೂ ಕೂಡ ಬೆಳಕು ಬರ್ತಾಯಿರೋಂಥದ್ದು. ಅದೇ ಥರ ಅವರ ರಾಜಕೀಯಕ್ಕೂ ಕೂಡ ಒಂದು ಆಫರ್ ಬಂದಿತ್ತು ಅಂದ್ರೆ ವಿಚಾರಗಳು ಕೇಳಿಬರ್ತಾರಂತೆ. ನೀವು ಕೂಡ ಮಾತನಾಡಿದ್ದೀರಿ, ಸೊ ಹೇಗೆ ಇದೆಲ್ಲ ಒಂದು ಆಯಿತು ಅಂತ? ಅಂದರೆ ಬಿಫೋರ್ ಎಲೆಕ್ಷನ್ ಹೇಳಿದ್ನಲ್ಲ ಸರ್, ಒಂದು ಬಿ ಜೆ ಪಿಯಿಂದ ಒಂದು ಟೀಮ್ ಬಂದು ಸೋಮವೀರರಾಜ್ ಅವರು, ಎಸ್ ಪಿ ಬಾಬು ಅವರು ಆ್ಯಂಡ್ ಬಿ ವಿ ಎಸ್ ಶರ್ಮಾ ಅವರು ಬಂದು ಈ ಥರ ಬಿ ಜೆ ಪಿಗೆ ಬೆಂಬಲ ಕೊಡಬೇಕಂತ ಬಂದಿದ್ದರು. ಬಟ್ ಪುನೀತ್ ಅವರು ಅದನ್ನು ತುಂಬ ಇದಾಗಲೇ ರಿಜೆಕ್ಟ್ ಮಾಡೋದು. ನಮ್ಗೆ ರಾಜಕೀಯಕ್ಕೆ ನಮ್ಗೆ ಆಸಕ್ತಿ ಇಲ್ಲ, ಎಲ್ಲ ಪಾರ್ಟಿಯಲ್ಲೂ ನನಗೆ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ, ನಮ್ಗೆ ಎಲ್ಲ ಪಾರ್ಟಿಯವರು ಬೇಕು. ನಮ್ಮ ತಂದೆಯವರು ರಾಜಕೀಯ ಇಷ್ಟ ಅಲ್ಲ, ನನಗೂ ರಾಜಕೀಯ ಇಷ್ಟ ಅಲ್ಲ. ಅಂದರೆ ರಾಜಕೀಯ ಯಾವತ್ತೂ ಅವ್ರಿಗೆ ಆಸಕ್ತಿನೇ ಇರಲಿಲ್ಲ ಸರ್. ಈಗ ಬಿ ಜೆ ಪಿ ಟೀಮ್ ಅಪ್ಪು ಸರ್ ಮನೆಗೆ ಬಂದಿತ್ತು ಅಂತ ಹೇಳಿದ್ರು, ಸೊ ಯಾರೆಲ್ಲ ಬಂದಿದ್ರು ಮತ್ತು ಹೇಗೆ ಅಪ್ಪು ಸರ್ಗೆ ಅಪ್ರೋಚ್ ಮಾಡಿದ್ರು ಅಂತ? ಯಾಕಂದರೆ ನೀವು ಅವರ ಆತ್ಮೀಯರು ಅಂದರೆ ಅವರ ಎಲ್ಲ ಕಷ್ಟ ಸುಖ ಎಲ್ಲವನ್ನು ಕೂಡ ನೋಡ್ಕೊಳ್ತಿದ್ದಂಥವ್ರು. ಹಾಗಾಗಿ ಸರ್ ಮನೆಗೆ ಬಂದಿರಲಿಲ್ಲ, ಬೇರೆ ಕಡೆ ಮೀಟಿಂಗ್ ಆಯಿತು ನನ್ನ ಜೊತೆಯಲ್ಲಿ. ನೀನು ಒಪ್ಪಿಸಿದ್ರೆ ಪುನೀತ್ ಅವ್ರು ಒಪ್ಕೊಳ್ತಾರೆ ಮಾಡಿ ಅಂದ್ರೆ ನಾನು ಅಂದೆ. ಸಿಂಪಲಾಗೆಲ್ಲ ಅವ್ರು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ, ರಾಜಕೀಯಕ್ಕೆ ಬರಲ್ಲ ಅವರು. ಇಲ್ಲೆಲ್ಲ ಒಂದು ಸತಿ ಪಿ ಎಮ್ನ ಮೀಟ್ ಮಾಡಿಸಿ ಅಂದರು. ಓಕೆ, ಪಿ ಎಮ್ನ ಮೀಟ್ ಮಾಡಿಸ್ತೀವಿ, ಬಟ್ ರಾಜಕೀಯ ಇದ್ದಿರಬಾರ್ದು ಅಂತ ಹೇಳ್ಬಿಟ್ಟು ಅಪ್ಪಾಜಿಯವ್ರ ಬುಕ್ ಕೊಡೋ ಥರ ನಾವು ಎಚ್ ಎಲ್ ಏರ್ಪೋರ್ಟಲ್ಲಿ ಟ್ರಾನ್ಸಿಟಲ್ಲಿ ಮೋದಿಯವ್ರನ್ನ ಅಪ್ಪಾಜಿ ಅಶ್ವಿನಿ ಅವರು ಪುಣೆ ನಮ್ಮ ಬಾಸ್ ಇಬ್ಬರು ಮೋದಿಜಿಯವ್ರನ್ನ ಮೀಟ್ ಮಾಡಿ ಅಪ್ಪಾಜಿ ಬುಕ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅಪ್ಪಾಜಿಯವರು ಇನ್ನು ಪುನೀತ್ ಅವರು ಮೋದಿಜಿಯವ್ರ ಜೊತೆಯಲ್ಲಿ ಒಂದು 7 ಮಿನಿಟ್ಸ್ ಮೀಟಿಂಗ್ ಆಗಿದೆ ಸರ್ ಮೋದಿಜಿಯವ್ರ ಜೊತೆಯಲ್ಲಿ. ನೀವು ಕೂಡ ಅಲ್ಲಿ ಟ್ರಾವೆಲ್ ಮಾಡಿದ್ರಿ, ಮೋದಿಯವ್ರನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಪುನೀತ್ ಸರ್ ಮತ್ತು ಅಶ್ವಿನಿ ಮೇಡಮ್ ಇದ್ದರು, ಸೊ ನೀವು ಕೂಡ ಇದ್ರಿ. ಹಾಗಾಗಿ ಮೋದಿಯವರು ಪುನೀತ್ ಅವರ ಜೊತೆಗೆ ಏನೇನು ಚರ್ಚೆ ಮಾಡಿರೋದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ರು ಪುನೀತ್ ಸರ್, ಹೇಗೆ ಸರ್? ಇಲ್ಲ, ಅದೇ ಈ ಥರ ನಿನ್ನಂಥ ಯೂತ್ ಲೀಡರ್ಸ್ ಬರಬೇಕು, ದೇಶಕ್ಕೆ ಒಳ್ಳೆಯದಾಗುತ್ತೆ, ಯೂತ್ ಬರಬೇಕಂತ ಮೋದಿಜಿಯವರು ಹೇಳಿದ್ರಂತ ಪುನೀತ್ ಅವರು ನನಗೆ ಹೇಳಿದರು. ಅಷ್ಟೇ ಬಿಟ್ಟರೆ ಬೇರೆ ಏನಿದಿಲ್ಲ ಸರ್. ಅವರು ಸಿಂಪಲಾಗೆ ಮೋದಿಜಿಯವ್ರ ಹತ್ರನು ಪುನೀತ್ ಅವರು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರನೇ ಮಾತಾಡಿದ್ರಂತ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಮೇಡಮ್ ಅವರು ಏನು ಹೇಳಿದ್ರು ಅಂದರೆ, ನಿಮ್ಮ ಜೊತೆಗೆ ಅಶ್ವಿನಿ ಮೇಡಮ್ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನೀವು ಅವರಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಿ, ಎಲ್ಲವನ್ನು ಕೂಡ ಸಜೆಷನ್ ನಿಮ್ಮ ಹತ್ರ ಕೇಳ್ತಾರೆ. ಹಾಗಾಗಿ ಅಶ್ವಿನಿಯವ್ರಿಗೂ ರಾಜಕೀಯಕ್ಕೆ ಇದ್ದಿರಲಿಲ್ಲ, ಮೋದಿಯವರಂದ್ರೆ ಇಷ್ಟ ಅವ್ರಿಗೆ, ರಾಜಕೀಯ ಒಲವು ಯಾವತ್ತೂ ಇರಲಿಲ್ಲ ಸರ್ ಅವ್ರಿಗೆ. ಎಷ್ಟೇ ಸರ್ ಇನ್ನೊಂದು ಮುಖ್ಯ ಕೇಳಬೇಕಂದ್ರೆ, ಕರ್ನಾಟಕದಲ್ಲಿ ಇದ್ದಂತಹ ನಮ್ಮ ಬಿ ಜೆ ಪಿ ಮುಖಂಡರು ಮತ್ತು ನಟರಾಗಿದ್ದಂಥ ಜಗ್ಗೇಶ್ವರು ಕೂಡ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸಾಕಷ್ಟು ಜನರು ಬಂದು ಪುನೀತ್ ಅವರಿಗೆ ನೀವು ರಾಜಕೀಯಕ್ಕೆ ಬನ್ನಿ ಅಂತೇಳಿ ಕರೆದಿದ್ದಾರೆ. ಸೊ ಸಾಕಷ್ಟು ವರ್ಷಗಳು ನೀವು ಅವ್ರ ಜೊತೆಗೆ ಇದ್ದಿದ್ದರಿಂದಾಗಿ, ಸೊ ಯಾರೆಲ್ಲ ಇಷ್ಟೊಳಗಡೆ ಪುನೀತ್ ಅವ್ರನ್ನ ಭೇಟಿ ಮಾಡಿ ರಾಜಕೀಯಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್? ಬೇರೆ ಬೇರೆ ಪಕ್ಷದವರಾಗಿ ಬೇರೆ ಪಕ್ಷದವ್ರು ಯಾರು ಬಂದಿಲ್ಲ ಸರ್. ಬಿಫೋರ್ ಎಮ್ ಪಿ ಎಲೆಕ್ಷನ್ ಮುಂದೆ ಥರ ಆಯಿತು, 2 ಮೀಟಿಂಗ್ಗಳಾಯಿತು ಅಷ್ಟೇ ಹೊರತು ಸರ್ ಬೇರೆ ಪಕ್ಷದವ್ರು ಯಾರು ಬಂದು ಇದು ಮಾಡಿಲ್ಲ ಸರ್. ಸರ್ ಯಾಕಂದರೆ ಪುನೀತ್ ಅವರು ಏನು ಈ ಸೋಷಿಯಲ್ ವರ್ಕ್ ಜೊತೆಗೆ ಪ್ರಸ್ತುತ ನಡೆಯುವಂಥ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು. ಸೊ ಪ್ರತಿ ಬಾರಿ ಕೂಡ ನಾವು ಹೋದಾಗಲೂ ಕೂಡ ಏನಾಯಿತು ಈಗ ಅದೇನಾಯಿತು ಅದು ಕೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ರಾಜಕೀಯದ ಬಗ್ಗೆ ಸೊ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು, ಯಾವ ಥರ ಇದ್ರು ಅಂತ? ಇಲ್ಲ, ರಾಜಕೀಯ ಬಗ್ಗೆ ಯಾವತ್ತೂ ಆಸಕ್ತಿ ಇಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅನ್ನೋ ಒಂದು ಇದಿತ್ತು ಅವ್ರ ಕೈ. ಅದು ಬಟ್ ಯಾವತ್ತೂ ಪಬ್ಲಿಸಿಟಿ ತಗೊಂಡವರಲ್ಲ ಅವ್ರು, ಏನೇ ಸಹಾಯ ಮಾಡಿದ್ರು
ಅವ್ರಿಗೆ ಮಾತ್ರ ಗೊತ್ತಿತ್ತು, ನಿಮ್ಗೆ ಗೊತ್ತಿತ್ತು ಅಷ್ಟೇ ಹೊರತು ಎಲ್ಲ. ಎಸ್ ಎಚ್ ಎಲ್ ಬೆಂಗಳೂರಿನ ಎಚ್ ಎಲ್ನ ಟ್ರಾನ್ಸ್ಮಿಟ್ನಲ್ಲಿ ಅಂದರೆ ಆ ಎರಡು ಡ್ರಮ್ ಏನಿರುತ್ತೆ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಅಂದರೆ 7 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು ಅಂತೇಳಿ. ಅಂದರೆ ಒಂದು ಆಹ್ವಾನ ಬಂದಾಗ ಇಂಡೈರೆಕ್ಟಾಗಿ ಹಿಂಗೆ ಹೇಳಕ್ಕೆ ಬರಲ್ಲ, ಅವರು ದೊಡ್ಡ ನಾಯಕ. ಅದರ ಉದ್ದೇಶ ಅದೇ, ನೀವು ರಾಜಕೀಯಕ್ಕೆ ಬನ್ನಿ, ರಾಜಕೀಯಕ್ಕೆ ಬನ್ನಿ ಅಂತಂದರೆ ನರೇಂದ್ರ ಮೋದಿ ಅವರು ಕರೆದ್ರಿಂತಂದರೆ ಬಿ ಜೆ ಪಿಗೆ ಬನ್ನಿ ಅಂತಲೇ ಆಗಿರುತ್ತೆ. ನಿಮ್ಮಂಥ ನಾಯಕರಿದ್ದರೆ ದೇಶಕ್ಕೆ ಒಳ್ಳೆಯದಾಗತ್ತೆ, ನಿಮ್ಮಂಥ ನಾಯಕರು ಬರಬೇಕು ಅನ್ನೋಂಥದ್ದು ಅದನ್ನು ಬೆಳಗ್ಗಿಂದ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ, ಒಂದು ಸ್ಪಷ್ಟೀಕರಣ ಸಿಕ್ಕಿದೆ. ಆದರೆ ನಿಜವಾಗಿ ಇದು ಯಾವ ರೀತಿ ಅಂದರೆ ರಾಜಕೀಯಕ್ಕೆ ಕರೆದರೂ ಕೂಡ ತಂದೆ ಥರ ಬರಲಿಲ್ಲ ಅನ್ನುವಂಥದ್ದು ಸುದ್ದಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದೇ ಇದು ಒಂದು ರೀತಿಯಲ್ಲಿ ಕೆಸರಿನ ಚಾಟ ಶುರುವಾಗಿದೆ. ಕಾಂಗ್ರೆಸ್ ಬಿ ಜೆ ಪಿ ಆಗಿಬಿಟ್ಟಿದೆ, ಬಿ ಜೆ ಪಿ ಹಂಗೆಲ್ಲ ಕರೆಯೋಕ್ಕೆ ಸಾಧ್ಯನೇ ಇಲ್ಲ, ಬೇಡ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಕರೆದಿದ್ದಾರೆ ಅಂತ ಇವರು. ಬಟ್ ರಿಯಲಿಯಲ್ಲಿ ಸುದ್ದಿ ಆಗಬೇಕಾಗಿರೋದು ಅವರನ್ನು ರಾಜಕೀಯಕ್ಕೆ ಕರೆಯಲಾಯಿತು. ಆದರೆ ಅವರು ಸಮಚಿತ್ತದಿಂದ ತಂದೆಯವರ ಥರನೇ, ರಾಜ್ಕುಮಾರ್ ಅವರ ಥರನೇ, ಇಂದಿರಾ ಗಾಂಧಿ ಟೈಮಲ್ಲಿ 1978 ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ ಅಂತೇಳಿ ಏನು ರಾಜ್ಕುಮಾರ್ ಅವರಿಗೆ ಒತ್ತಡ ಹೇರಿದಾಗ ರಾಜ್ಕುಮಾರ್ ನಯವಾಗಿ ತಿರಸ್ಕಾರ ಮಾಡಿದರು, ಅದೇ ಹಾದಿಯಲ್ಲಿ ನಡೆದ ಅಂತ ಆಗಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.